ಹೆಸರಿನ ಮುಂದಿನ ಸುದ್ದಿ, ಆರನೇ ಬಾರಿ ಟ್ರೋಫಿ ಗೆದ್ದ ಸಾಧನೆ ಮಾಡಿರುವಂತಹ ಆಸ್ಟ್ರೇಲಿಯಾ, ಟ್ರೋಫಿ ಗೆದ್ದ ಬಳಿಕ ಕೆಲ ಆಸ್ಟ್ರೇಲಿಯಾ ಆಟಗಾರರು ಸಂಭ್ರಮಾಚರಣೆ ಅತಿರೇಕಕ್ಕೇರಿತು. ಕೆಲ ಪ್ಲೇಯರ್ಸ್ ಟ್ರೋಫಿ ಜೊತೆ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ. ಆದರೆ ಆಸೀಸ್ ಆಟಗಾರ ಮಿಚೆಲ್ ಮಾರ್ಷ್ ಕೈಯಲ್ಲಿ ಬಿಯರ್ ಬಾಟಲ್ ಹಿಡಿದು ಟ್ರೋಫಿಯ ಮೇಲೆ ಕಾಲನ್ನಿಟ್ಟು ಫೋಟೋ ತೆಗೆಸ್ಕೊಂಡಿದ್ದಾರೆ. ಮಿಚೆಲ್ ಮಾರ್ಷ್ ಅವರು ಕೈಯಲ್ಲಿ ಬಿಯರ್ ಬಾಟಲ್ ಹಿಡಿದುಕೊಂಡು ವಿಶ್ವಕಪ್ ಟ್ರೋಫಿಯ ಮೇಲೆ ಎರಡೂ ಕಾಲುಗಳನ್ನಿಟ್ಟು ಸೋಫಾ ಮೇಲೆ ವಿಶ್ರಾಂತಿ ಮಾಡುವುದನ್ನು ಕಾಣಬಹುದು. ಈ ಫೋಟೋವನ್ನು ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್ ಅವರು ಇನ್ಸ್ಟಾಗ್ರಾಮ್ನ ಹಂಚಿಕೊಂಡಿದ್ದಾರೆ. ಮಾರ್ಷ್ ಅವರ ಈ ನಡೆಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅನೇಕ ಮಂದಿ ಮಾರ್ಷ್ ನಡೆಗೆ ಕಿಡಿಕಾರಿದ್ದು ಟ್ರೋಫಿಗೆ ಈ ರೀತಿ ಅಗೌರವ ತೋರು ಸರಿಯಲ್ಲ ಅಂತ ಹೇಳಿದ್ದಾರೆ. ಟ್ರೋಫಿ ಬೆಲೆ, ಕ್ರಿಕೆಟ್ ಮೇಲಿರುವಂಥ ಎಮೋಷನ್, ಭಾರತೀಯರನ್ನ ಕೀಳು ತಿಳ್ಕೊಳ್ಳಿ, ಈ ರೀತಿ ಅಹಂಕಾರದಿಂದ ವರ್ತಿಸಬೇಡಿ ಅಂತ. ಎಸ್ ವೀಕ್ಷಕರೇ, ಟೀಮ್ ಇಂಡಿಯಾ ಸೋತಾಯಿತು, ವಿಶ್ವಕಪ್ ಮುಗೀತು, ಇನ್ನೇನರೂ ಆಸ್ಟ್ರೇಲಿಯಾ ಜೊತೆಗಿನ ಸರಣಿ, ನಂತರ ಸೌತ್ ಆಫ್ರಿಕಾ ಪ್ರವಾಸ, ಆದರೂ ಮತ್ತೆ ಕ್ರಿಕೆಟ್ ನೋಡಬೇಕಾ ನೋಡಬಾರ್ದಾ ಸದ್ಯಕ್ಕೆ ಅನ್ನೋ ಒಂದು ಬೇಸರ ನಮ್ಮವ್ರು ಬರೀ IPL ಸೀಮಿತನ ಅಂತ. ಟೀಮ್ ಇಂಡಿಯಾ ಸೋಲಿ ಕಾರಣ ಏನಂತ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ. ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ TV, ಕನ್ನಡಿಗರ ಧ್ವನಿ.